ನಮ್ಮ ಆಕ್ಷನ್ ಪ್ರಿನ್ಸ್ ಧ್ರುವ ಸರ್ಜಾ ಅಭಿನಯದ ಮಾರ್ಟಿನ್ ಸಿನಿಮಾ ಕಡೆಯಿಂದ ರಿಲೀಸ್ ಡೇಟ್ ಅನೌನ್ಸ್ ಆಗಿದೆ. ಹೌದು, ಧ್ರುವ ಸರ್ಜಾ ಹಾಗೂ ಮಾರ್ಟಿನ್ ಚಿತ್ರತಂಡ ಮಹತ್ತರ ಸುದ್ದಿಗೋಷ್ಠಿ ನಡೆಸಿ ಮಾರ್ಟಿನ್ ಸಿನಿಮಾ ರಿಲೀಸ್ ದಿನಾಂಕವನ್ನು ಅನೌನ್ಸ್ ಮಾಡಿದ್ದಾರೆ. ಹಾಗಾದರೆ ಮಾರ್ಟಿನ್ ಸಿನಿಮಾ ತಂಡ ಜಬರ್ದಸ್ತಾಗಿ ಟ್ರೈಲರನ್ನು ಯಾವಾಗ ಬಿಡುಗಡೆ ಮಾಡುತ್ತಾರೆ? ಮಾರ್ಟಿನ್ ಸಿನಿಮಾದ ಮೊದಲ 20 ನಿಮಿಷದಲ್ಲಿ ನಿಮ್ಮ ಪೈಸಾ ವಸೂಲಾಗುತ್ತೆ ಅಂತ ರವಿ ಬಸ್ರವರು ಹೇಳಿದ್ದಾರೆ. ಆ 20 ನಿಮಿಷದಲ್ಲಿ ಅಂಥದ್ದೇನಿದೆ, ಮಾರ್ಟಿನ್ ಸಿನಿಮಾದ ನಿಜವಾದ ರಿಲೀಸ್ ದಿನಾಂಕ ಯಾವುದು, ಇದನ್ನೆಲ್ಲ ನೀವು ಸಂಪೂರ್ಣವಾಗಿ ತಿಳಿದುಕೊಳ್ಳುವ ಮೊದಲು, ಪಕ್ಕ ಧ್ರುವ ಸರ್ಜಾ ಹಾಗೂ ಸ್ಯಾಂಡಲ್ವುಡ್ನ ಅಪ್ಪಟ ಅಭಿಮಾನಿಯಾಗಿದ್ದರೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹೌದು, ಧ್ರುವ ಸರ್ಜಾ ಅಭಿನಯದ ಮಾರ್ಟಿನ್ ಸಿನಿಮಾ ಬಿಡುಗಡೆಗೆ ಸಜ್ಜಾಗಿದೆ. ಅದು ಕೂಡ ಒಬ್ಬ ಬಿಗ್ ಸ್ಟಾರ್ ಪ್ಯಾನ್ ಇಂಡಿಯಾ ಸಿನಿಮಾದೊಂದಿಗೆ. ಧ್ರುವ ಸರ್ಜಾ ಮಾರ್ಟಿನ್ ಸಿನಿಮಾ ಕೂಡ ಆ ಸಿನಿಮಾದೊಂದಿಗೆ ಸೆಣಸಾಡಲು ರೆಡಿಯಾಗಿದೆ. ಹೌದು, ಮಾರ್ಟಿನ್ ಸಿನಿಮಾ ಇದೇ 11 ತಾರೀಕಿಗೆ ಭರ್ಜರಿಯಾಗಿ ಪ್ಯಾನ್ ಇಂಡಿಯಾ ಲೆವೆಲ್ನಲ್ಲಿ ಬಿಡುಗಡೆಯಾಗುತ್ತಿದೆ. ಹೌದು, 10 ತಾರೀಕಿಗೆ ಬಿಗ್ ಸ್ಟಾರ್ ಜೂನಿಯರ್ NTR ಅವರ ದೇವರ ಸಿನಿಮಾ ಕೂಡ ಅದೇ ದಿನ ಬಿಡುಗಡೆಯಾಗುತ್ತಿದೆ. ಮರುದಿನ ಒಂದು ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಧ್ರುವ ಸರ್ಜಾ ಅವರ ಸಿನಿಮಾ ಕೂಡ ಬಿಡುಗಡೆ ಆಗ್ತಾ ಇದೆ. ಯಾವುದಾದರೂ ಸಿನಿಮಾ ಬರಲಿ, ನನ್ನ ಸಿನಿಮಾ ಹಾಗೂ ನನ್ನ ಕಥೆಯ ಮೇಲೆ ನನಗೆ ನಂಬಿಕೆ ಇದೆ ಎಂದು ಧ್ರುವ ಸರ್ಜಾ ಅವರು ಮಾರ್ಟಿನ್ ಸಿನಿಮಾವನ್ನು ಒಂದು 11 ತಾರೀಕಿಗೆ ಬಿಡುಗಡೆ ಮಾಡುತ್ತಿದ್ದಾರೆ. ಹಾಗೆ ಮಾರ್ಟಿನ್ ಸಿನಿಮಾಗೆ ಮ್ಯೂಸಿಕ್ ನೀಡಿದಂತಹ ರವಿ ಬಸ್ರೂರ್ ಅವರು ಸಿನಿಮಾ ಶುರುವಾದ ಕೇವಲ 20 ನಿಮಿಷಕ್ಕೆ ನಿಮ್ಮ ಕೊಟ್ಟ ದುಡ್ಡನ್ನು ವಸೂಲಾಗುತ್ತೆ ಅಂದಿದ್ದಾರೆ. ಮೊದಲ 20 ನಿಮಿಷದಲ್ಲಿ ಧ್ರುವ ಸರ್ಜಾ ಅವರು ಇಬ್ಬರು ಮಹಾ ಘಟಾನುಘಟಿಗಳ ಜೊತೆ ಪಾಕಿಸ್ತಾನ ಬಾರ್ಡರ್ನಲ್ಲಿ ಹೊಡೆದಾಡಲಿದ್ದಾರೆ. ಇನ್ನು ಮಾರ್ಟಿನ್ ಸಿನಿಮಾ ಟ್ರೈಲರ್ 7 ಮೊದಲ ವಾರದಲ್ಲಿ ಬಿಡುಗಡೆಯಾಗಲಿದೆ. ಸಿನಿಮಾ ಪೋಸ್ಟ್ ಪ್ರೊಡಕ್ಷನ್ ಕೆಲಸಗಳು ಇನ್ನೂ ಕೂಡ ನಡೆಯುತ್ತಿದೆ. ಸಿನಿಮಾದ CG ಕೆಲಸ ಕೂಡ ಇನ್ನೂ ನಡೆಯುತ್ತಿದೆ. ಧ್ರುವ ಸರ್ಜಾ ಅವರ ಮಾರ್ಟಿನ್ ಸಿನಿಮಾಗಾಗಿ ನೀವು ಕೂಡ ಕಾಯ್ತಾ ಇದ್ರೆ ತಪ್ಪದೆ ಮಾರ್ಟಿನ್ ಎಂದು ಕಮೆಂಟ್ ಮಾಡಿ. ಇನ್ನಷ್ಟು ಇದೇ ರೀತಿಯ ಸಿನಿಮಾಗಳ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.